ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಿ ಯು ಸಿ ಬೋರ್ಡಿಂದ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ವಿದ್ಯಾರ್ಥಿಗಳಿಗೆ ಮೊದಲಾಗಿ ದ್ವಿತೀಯ ಪಿ ಯು ಸಿ ಪ್ರಿಪ್ರೇಟ್ರಿ ಪೂರ್ವಸಿದ್ಧತೆ ಪರೀಕ್ಷಾ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ. 18/1/23 ರಿಂದ 19/1/23 ನಡೀತದೆ. 18 ತಾರೀಕು ಕನ್ನಡ, 19 ಇಂಗ್ಲೀಷ್, 20 ತಾರೀಕು ಇತಿಹಾಸ ಭೌತಶಾಸ್ತ್ರ, 21/1/23 ಲೆಕ್ಕಶಾಸ್ತ್ರ ಶಿಕ್ಷಣಶಾಸ್ತ್ರ ಐಚ್ಛಿಕ ಕನ್ನಡ, 22 ರಜಾ, 23 ರಾಜ್ಯಶಾಸ್ತ್ರ ಜೀವಶಾಸ್ತ್ರ ರಂಗಶಾಸ್ತ್ರ, 24 ಮಂಗಳವಾರ ಅರ್ಥಶಾಸ್ತ್ರ, 25 ವ್ಯವಹಾರ ಅಧ್ಯಯನ ಸಮಾಜಶಾಸ್ತ್ರ ಗಣಿತ, 26 ಗುರುವಾರ ಗಣರಾಜ್ಯೋತ್ಸವ, 27 ಶುಕ್ರವಾರ ಭೂಗೋಳಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಮನಃಶಾಸ್ತ್ರ, 28 ಶನಿವಾರ ಎಲೆಕ್ಟ್ರಾನಿಕ್ ಗಣಕ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಬ್ಯೂಟಿ ಆ್ಯಂಡ್ ವೆಲ್ನೆಸ್. ಈ ರೀತಿ ನಿಮಗೆ ಬೋರ್ಡ್ ಅವರು ತಿಳಿಸಿದ್ದಾರೆ. ಇದು ನಿಮಗೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಕಾರಣ ಕೆಲವೊಂದು ಜಿಲ್ಲೆಗಳಲ್ಲಿ ಸಣ್ಣದಾದ ಬದಲಾವಣೆ ಕೂಡ ಮಾಡಿರ್ತಾರೆ, ಅದನ್ನು ನೀವು ನಿಮ್ಮ ಕಾಲೇಜಿನಲ್ಲಿ ನಿಮಗೆ ನೋಟಿಫೈನ ಮಾಡ್ತಾರೆ. ಏನಾದರೂ ಚೇಂಜಸ್ ಆದರೆ ಬಹುಶಃ ಆಲ್ಮೋಸ್ಟ್ ಎಲ್ಲ ಕಡೆ ಈ ಪೀರಿಯಡಲ್ಲಿ ನಡೀತದೆ, ಸಣ್ಣ ಪುಟ್ಟ ಬದಲಾವಣೆ ಕೂಡ ಆದರೂ ಆಗ್ಬೋದು. ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಅವರು ನೋಟಿಫೈನ ಮಾಡ್ತಾರೆ. ಇಲ್ಲಿ ನೀವು ತಯಾರಿ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ, ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದೇ ಮಾದರಿಯಲ್ಲಿ ಕೂಡ ಇಲ್ಲಿ ಪ್ರಿಪರೇಟರಿಯನ್ನು ಮಾಡಿರ್ತಾರೆ. ನೀವು ಇಲ್ಲಿ ಪ್ರಿಪರೇಟರಿಯನ್ನು ಹೇಗೆ ಅಟೆಂಡ್ ಮಾಡ್ತೀರಾ, ಈ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಹೇಗೆ ಅಟೆಂಡ್ ಮಾಡ್ತೀರಾ, ಅದರಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ. ನಮ್ಮದು ಫೈನಲ್ ಎಕ್ಸಾಮ್ ಹೇಗಿರುತ್ತೆ, ನಾವು ಎಷ್ಟು ಅಂಕಗಳನ್ನು ಗಳಿಸ್ಬೋದು, ಪಾಸ್ ಆಗ್ಬೋದು, ಈಸಿ ಈಗ ಫೇಲ್ ಆಗ್ಬೋದಾ, ಪಾಸ್ ಆಗೋಬೋದಾ, ಏನು ಯಾವ ರೀತಿ ಪೇಪರ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಗೊತ್ತಾಗುತ್ತೆ. ಇದೇ ರೀತಿ ನಿಮಗೆ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಪರೀಕ್ಷೆಯನ್ನು ಬರೀರಿ. ಇಲ್ಲಿ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಡೀತಿರುತ್ತೆ, ಇದು ನಿಮ್ಮ ಲೆಕ್ಚರ್ಸ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಇದು ಬಂದುಬಿಟ್ಟು ಜಸ್ಟ್ ಪೂರ್ವ ಸಿದ್ಧತೆ, ನಿಮ್ಮ ಪರೀಕ್ಷೆಗೆ ಪೂರ್ವ ಮುಂಚೆನೇ ನೀವೊಂದು ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ, ಇದೇ ಫೈನಲ್ ಆಗೋದಿಲ್ಲ, ಇದು ಜಸ್ಟ್ ನಿಮ್ಮ ತಯಾರಿಗೋಸ್ಕರ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ, ಇದು ಮಹತ್ವದ ಹೆಜ್ಜೆ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ರೀತಿ ನಿಮಗೆ ಪಿ ಯು ಸಿ ಎಕ್ಸಾಮ್ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹೇಳಿ.